ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ದೇವರ ವಾಕ್ಯವು ನಮಗೆ ಆರೋಗ್ಯವಾಗಿದೆ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 4:22 ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ನೋಡ್ರಿ, ದೇವರ ವಾಕ್ಯವು ನಮಗೆ ಜೀವವಾಗಿದೆಯಂತೆ. ಜೀವ ಮಾತ್ರವಲ್ಲ, ಆ ವಾಕ್ಯಗಳು ನಮ್ಮ ದೇಹಕ್ಕೆಲ್ಲ ಆರೋಗ್ಯವಾಗಿವೆಯಂತೆ. ನೀವು ನಿಮ್ಮ ಜೀವನದ ಕವಲು ದಾರಿಗಳಲ್ಲಿ ನಿಂತು ಆಶ್ಚರ್ಯದಿಂದ ಯಾವ ಕಡೆಗೆ ತಿರುಗಬೇಕು, ಮುಂದೆ ಮತ್ತೇನೆಂಬುದಾಗಿ ಗಾಬರಿಗೊಳ್ಳಬೇಡ್ರಿ. ದೇವರ ವಾಕ್ಯದ ಕಡೆಗೆ ತಿರುಗಿ ದೇವರನ್ನ ನೋಡಿ ಪ್ರಾರ್ಥಿಸ್ರಿ. ದೇವರು ನಿಮ್ಮನ್ನು ವಾಕ್ಯದ ಬೆಳಕಿನಲ್ಲೇ ನಡೆಸುವರು. ನಿಮ್ಮ ಜೀವಿತದಲ್ಲಿ ಎಲ್ಲ ಕತ್ತಲೆಯನ್ನು ತೆಗೆದು ಬೆಳಕು ಬರುವಂತೆ ದೇವರು ತನ್ನ ವಚನದ ಮೂಲಕ ನಮ್ಮ ಜೊತೆ ಮಾತನಾಡ್ತಾರೆ, ನಮ್ಮನ್ನು ಕಾಪಾಡ್ತಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಆಸ್ಪತ್ರೆಯಲ್ಲಿ ಸಾಯುವಂಥ ನೆಲೆಯಲ್ಲಿದ್ದಂಥ ಒಬ್ಬ ರೋಗಿ ಇದ್ದನು. ಆತನ ಹೃದಯ ಮುರಿದವನಾಗಿ ಕುಗ್ಗಿ ಹೋಗಿದ್ದನು. ಒಂದು ಸಮಯದಲ್ಲಿ ಅವನ ಎಲ್ಲ ಸಹಚರರು ಕೊಠಡಿಯನ್ನು ಬಿಟ್ಟು ಹೋದಾಗ ಆತನು ಏಕಾಂಗಿಯಾಗಿ ಕಳವಳಗೊಂಡನು. ಆ ಸಮಯ ಅವನು ತನ್ನ ಸತ್ಯವೇದವನ್ನು ತೆಗೆದುಕೊಂಡು ಓದಲು ಆರಂಭಿಸಿದನು. ಅವನ ಕಣ್ಣು ಈಗ ಓದಿದಂಥ ವಾಕ್ಯ ಜ್ಞಾನೋಕ್ತಿಗಳು 4:22, ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಈ ವಾಕ್ಯ ಓದಿದಾಗ ಈ ವಾಕ್ಯ ನೇರವಾಗಿ ಆ ಸಹೋದರನ ಜೊತೆಯಲ್ಲಿ ದೇವರು ಮಾತನಾಡಿದ ಹಾಗಿತ್ತು. ತಿರುಗಿ ತಿರುಗಿ ಓದುವಾಗಲೇ ಒಂದು ಹೊಸ ಬಲವನ್ನು ಅನುಭವಿಸಿದ. ಪ್ರತಿದಿನ ಆ ವಾಕ್ಯಗಳನ್ನು ಓದಿ, ದೇವರ ನಿನ್ನ ವಾಕ್ಯವೇ ನಮಗೆ ಆರೋಗ್ಯ, ನಿನ್ನ ವಾಕ್ಯವೇ ನನಗೆ ಸ್ವಸ್ಥತೆ, ನಿನ್ನ ವಾಕ್ಯವೇ ನನಗೆ ಬಿಡುಗಡೆ ಎಂಬುದಾಗಿ ಪ್ರತಿದಿನ ವಾಕ್ಯ ಓದೋದು, ಹರಕೆ ಮಾಡೋದು, ವಾಕ್ಯವನ್ನು ನಂಬೋದು, ಹೀಗೆ ಮಾಡ್ತಾ ಇದ್ದರು. ದಿನಗಳು ಕಳೆದಂತೆ ಆದಷ್ಟು ಬೇಗನೆ ಅವರ ಶರೀರದಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟಾಯಿತು. ಪೂರ್ಣ ಬಿಡುಗಡೆಯನ್ನು ಹೊಂದಿಕೊಂಡರು. ಡಾಕ್ಟರ್ ಅವ್ರನ್ನ ನೋಡಿ ಹೇಗೆ ಇಷ್ಟು ಬೇಗ ನೀವು ಸರಿಯಾದ್ರಿ ಎಂಬುದಾಗಿ ಅವರೇ ಆಶ್ಚರ್ಯಗೊಂಡರು. ಆಗ ಈ ವ್ಯಕ್ತಿ ಹೇಳ್ದ, ನಾನು ಹೇಗೆ ಸೌಖ್ಯ ಹೊಂದಿದೆ ಗೊತ್ತಾ, ಹೇಗೆ ಇಷ್ಟು ಬೇಗನೆ ರಿಕವರಿ ಆಗಿ ನನಗೆ ಈ ಸ್ವಸ್ಥತೆಯ ಗುಟ್ಟು ಏನು ಗೊತ್ತಾ ನಿಮಗೆ, ಬೈಬಲನ್ನು ತೋರಿಸಿ ಹೇಳಿದನು, ಈ ಪುಸ್ತಕವೇ ನನ್ನ ಸ್ವಸ್ಥತೆಯ ಗುಟ್ಟು, ನಾನು ಕಾಯಿಲೆಯಲ್ಲಿರುವಾಗ ಒಂದೊಂದು ದಿನ ಬೈಬಲನ್ನು ಓದಿ ವಾಕ್ಯ ಅರಿಕೆ ಮಾಡಿ ಆ ವಾಕ್ಯಗಳನ್ನು ನಂಬಿದೆ, ಈ ವಾಕ್ಯ ಓದುವಾಗಲೇ ನನ್ನ ಶರೀರದಲ್ಲಿ ಬಲ ಬರುತ್ತಾ ಇತ್ತು, ನನ್ನ ಶರೀರದಲ್ಲಿದ್ದಂಥ ಎಲ್ಲ ರೋಗಗಳು ನೀಗಿ ಹೋಯಿತು. ಅದಕ್ಕೆ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ, ದೇವರು ತನ್ನ ವಚನಗಳನ್ನು ದೂತನೆಂಬಂತೆ ಕಳುಹಿಸಿ ಸೌಖ್ಯ ಕೊಡುತ್ತಾರಂತೆ. ಅಂದರೆ ದೇವರ ವಾಕ್ಯ ಬಹಳ ಶಕ್ತಿಶಾಲಿಯಾದದ್ದು. ಪ್ರೀತಿಯುಳ್ಳ ದೇವಜನರೇ, ನೀವು ಸಹ, ನಿಮ್ಮ ಪರಿಸ್ಥಿತಿ ನನಗೆ ಗೊತ್ತಿಲ್ಲ, ನೀವು ಬಲಹೀನರಾಗಿರಬಹುದು, ಸಮಸ್ಯೆಯಲ್ಲಿ ಇರಬಹುದು, ದುಃಖದ ಅನುಭವದಲ್ಲಿ ಇರಬಹುದು, ಆದರೆ ಈ ವಾಕ್ಯಗಳನ್ನು ಓದ್ರಿ, ವಾಕ್ಯಗಳನ್ನು ನಂಬ್ರಿ, ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಸಹ ದೇವರು ಬಿಡುಗಡೆಯನ್ನು ಕೊಡುತ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹಾಗೂ ಇತರ ಸಮಸ್ಯೆಗಳ ಬಗ್ಗೆ ಚಿಂತಿತರಾಗಿದ್ದೀರಾ? ದೇವರು ತನ್ನ ವಾಕ್ಯದ ಮೂಲಕ ನಿಮಗೆ ದಾರಿ ತೋರಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಬೆಳಕನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ನಿಮ್ಮ ಜೀವಿತವನ್ನು ಪುನಃಸ್ಥಾಪಿಸುತ್ತಾರೆ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ನೀವು ಬಲಹೀನರಾಗಿದ್ದರೆ, ರೋಗಿಗಳಾಗಿದ್ದರೆ, ಬಲಗೈಯನ್ನು ಮೇಲೆ ಕೆತ್ತಿ, ಸ್ವಾಮಿ ನಿನ್ನ ವಚನಗಳು, ನಿನ್ನ ವಾಕ್ಯಗಳು ಆರೋಗ್ಯವಾಗಿದೆ, ದೇವರೇ ನಾನು ನಂಬುತ್ತೇನೆ, ನಿನ್ನ ರೇಮ ವಾರ್ತೆಗಳನ್ನು, ದೇವರೇ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ನಂಬುತ್ತೇನೆ, ನಾನು ವಾಕ್ಯಗಳನ್ನು ಓದುವಾಗ, ವಾಕ್ಯಗಳನ್ನು ಕೇಳಿಸಿಕೊಳ್ಳುವಾಗ, ಪ್ರತಿ ದಿವಸ ಅನೇಕರು ಈ ವಿಡಿಯೋಗಳನ್ನು ವಾಚ್ ಮಾಡುತ್ತಾ ಇದ್ದೀರಾ, ಆ ವಾಕ್ಯ ಕೇಳಿಸಿ
ಕಾಣಿಸಿಕೊಳ್ಳುವ ಹಾಗೆ, ಕೇಳಿಸಿಕೊಳ್ಳುವ ಹಾಗೆ, ನಿಮ್ಮ ಶರೀರದಲ್ಲಿ ಕಾಣಲ್ಪಡುವಂಥ ಸಕಲ ಬಲಹೀನತೆಗಳನ್ನು, ಸಕಲ ರೋಗ ರುಜಿನುಗಳನ್ನು ನನ್ನ ದೇವರು ಬಿಡುಗಡೆಗೊಳಿಸುವರು. ಈಗನೇ ದೂತನೆಂಬಂತೆ ದೇವರು ತನ್ನ ವಚನವನ್ನು ಕಳುಹಿಸುತ್ತಿದ್ದಾರೆ. ಈಗ ಹೊಂದಿಕೊಳ್ಳಿರಿ ನಿಮ್ಮ ಸ್ವಸ್ಥತೆಯನ್ನು, ಹೊಂದಿಕೊಳ್ಳಿರಿ ನಿಮ್ಮ ಬಿಡುಗಡೆಯನ್ನು. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು, ಆರೋಗ್ಯದಾಯಕನು ಅಪ್ಪ. ವಾಕ್ಯ ಆತನು ನೀವು ನಮ್ಮ ಮಧ್ಯದಲ್ಲಿ ಇಳಿದು ಬಂದ್ರಿ ಸ್ವಾಮಿ. ನೀವೇ ವಾಕ್ಯವಾಗಿದ್ದೀರಪ್ಪ. ಆ ವಾಕ್ಯದಿಂದ ಓ ಸ್ತೋತ್ರ ಅನೇಕ ಜನರಿಗೆ ಬಿಡುಗಡೆಯನ್ನು ಕೊಡ್ರಿ. ಅವರ ಶರೀರದಲ್ಲಿ ಕೂಡ ಒಂದು ಅದ್ಭುತ ಸಂಭವಿಸಲಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲರನ್ನ ಆಶೀರ್ವಾದ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಓದ್ರಿ, ಅವು ನಮಗೆ ಆರೋಗ್ಯ, ನಮಗೆ ಜೀವವಾಗಿದೆ. ಜೀವವುಳ್ಳ ವಾಕ್ಯವನ್ನು ನೀವು ಓದಿ ಅದರ ಪ್ರಕಾರ ನಡೆಯುವಾಗ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ. ಎಲ್ಲ ಸಂಗತಿಗಳನ್ನು ದೇವರು ಬದಲಾಯಿಸ್ತಾರೆ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.